ನಮಸ್ಕಾರ ವೀಕ್ಷಕರೇ. ದೆಹಲಿಯಲ್ಲಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆಯಲ್ಲಿ ಖಲಿಸ್ತಾನ ಧ್ವಜ ಹಿಡಿದಿರುವ ರೈತರು ರಾಷ್ಟ್ರ ಧ್ವಜವನ್ನ ಕಾಲಿನಿಂದ ಒದ್ದು ಅಪಮಾನಿಸಿದ್ದಾರೆ ಎಂಬಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ. ಈ ವಿಡಿಯೋ ನಿಜವಾಗಿಯೂ ಕೂಡ ರೈತರ ಪ್ರತಿಭಟನೆಗೆ ಸಂಬಂಧಿಸಿದ್ದು ಅಂತ ಹೇಳಿಕೊಂಡು ಸಾಕಷ್ಟು ಮಂದಿ ಹಂಚಿಕೊಂಡಿದ್ದಾರೆ. ವ್ಯಾಪಕವಾಗಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋವನ್ನ ವಿವಿಧ ಕೀ ಫ್ರೇಮ್ಗಳಾಗಿ ವಿಂಗಡಿಸಿ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಪರಿಶೀಲನೆಯನ್ನು ನಡೆಸಲಾಯಿತು. ಆಗ ಇದೇ ರೀತಿಯ ಹಲವು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಪತ್ತೆಯಾಗಿವೆ. ಇದೇ ವೇಳೆ ಈ ವೈರಲ್ ವಿಡಿಯೋ 2023ರದ್ದಾಗಿದೆ ಅನ್ನೋದು ಕೂಡ ತಿಳಿದು ಬಂದಿದೆ. ಕೆನಡಾದಲ್ಲಿ 2023ರ ಜೂನ್ 28ರಂದು ಖಲಿಸ್ತಾನ ಉಗ್ರ ಹಾಗೂ ಖಲಿಸ್ತಾನ್ ಟೈಗರ್ ಫೋರ್ಸ್ ಮುಖ್ಯಸ್ಥ ಹರ್ದೀಪ್ ಸಿಂಗ್ ನಿರ್ಜರ್ ಎಂಬುವನ ಹತ್ಯೆಯ ನಂತರದಲ್ಲಿ ಈ ರೀತಿಯ ಪ್ರತಿಭಟನೆಗಳು ವ್ಯಾಪಕವಾಗಿ ಕೆನಡಾದಲ್ಲಿ ನಡೆದಿದ್ವು. ಕೆನಡಾದ ಹಲವು ಖಲಿಸ್ತಾನಿ ಬೆಂಬಲಿಗರು ಮತ್ತು ಖಲಿಸ್ತಾನಿ ಉಗ್ರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಅಂತ ಹಲವು ವರದಿಗಳು ಕೂಡ ಬಂದಿವೆ. ಇನ್ನು ಅದೇ ಸಂದರ್ಭದಲ್ಲೇ ಅಂದ್ರೆ 2023ರಲ್ಲೇ ಭಾರತದ ಹಲವು ಮಾಧ್ಯಮಗಳು ಕೂಡ ಈ ಕುರಿತು ವರದಿಯನ್ನ ಮಾಡಿದ್ವು. ಇದೀಗ ಇದೇ ವಿಡಿಯೋವನ್ನ ದೆಹಲಿಯ ರೈತರ ಪ್ರತಿಭಟನೆಗೆ ಹೋಲಿಕೆಯನ್ನ ಮಾಡಿ ಇದು ದೆಹಲಿಯಲ್ಲಿ ಪ್ರತಿಭಟಿಸುತ್ತಿರುವಂತಹ ರೈತರೇ ಭಾರತದ ಧ್ವಜಕ್ಕೆ ಅಪಮಾನವನ್ನ ಮಾಡಿದ್ದಾರೆ ಎಂಬ ರೀತಿಯಲ್ಲಿ ಬಿಂಬಿಸಿ ಹಲವು ರೀತಿಯ ಸುಳ್ಳು ಬರಹಗಳನ್ನ ಸೇರಿಸಿಕೊಂಡು ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ. ಆದ್ರೆ ವಾಸ್ತವದಲ್ಲಿ ಈ ವಿಡಿಯೋಗೂ ದೆಹಲಿಯಲ್ಲಿ ನಡೆಯುತ್ತಿರುವಂತಹ ರೈತರ ಪ್ರತಿಭಟನೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಎಂಬುದು ಸಾಬೀತಾಗಿದೆ.